ನಮಃ ಶ್ರೀ ಗುರುಗಣಾಧಿಪತಯೇ ನಮಃ ಶ್ರೀ ಸರಸ್ವತಯೇ ನಮಃ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತ ರಾವಣಾಸುರ ಮಥನ ಶ್ರವಣ ಸುಧ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋಜಯ ಮುದೀರಯೇತ್. ಆತ್ಮೀಯ ವೀಕ್ಷಕ ಬಂಧುಗಳೇ, ಕಾವ್ಯಸ್ಪಂದನ ಎನ್ನುವ ಪುರಾಣ ವಾಚನ ಪ್ರವಚನದ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಭಾರತೀಯ ಕಾವ್ಯ ಪರಂಪರೆಯಲ್ಲಿ ಪ್ರಸ್ಥಾನ ತ್ರಯಗಳು ಅಂತ ನಾವು ಗುರುತಿಸಿರುವಂಥದ್ದು ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆ. ಈ ಪುರಾಣ ಕಾವ್ಯಗಳ ಪರಿಚಯವನ್ನು ಮನೆ ಮನೆಯಲ್ಲಿ ನಾವು ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಈಗ ಇದೆ. ಒಂದು ಕಾಲ ಇತ್ತು, ನಮ್ಮ ಪಠ್ಯ ವಿಷಯಗಳಲ್ಲಿ ಕೂಡ ಅದು ಇದ್ದದ್ದರಿಂದ ಮಕ್ಕಳಿಗೆ ಪ್ರತ್ಯೇಕವಾಗಿ ಹೇಳಬೇಕಾದಂಥ ಅಗತ್ಯ ಇರಲಿಲ್ಲ. ಆದರೆ ಇವತ್ತು ಶಾಲಾ ಪಠ್ಯಗಳಲ್ಲಿ ಈ ಕಾವ್ಯ ಗ್ರಂಥಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಂತ ನಮ್ಮ ಆರ್ಷ ಪರಂಪರೆಯ ಒಂದು ಪರಿಚಯ ನಮ್ಮ ಮುಂದಿನ ತಲೆಮಾರಿಗೆ ಆಗಬೇಕು ಎನ್ನುವಂತಹ ದೃಷ್ಟಿಯಿಂದ ಅದು ಮಾಧ್ಯಮಗಳ ಜವಾಬ್ದಾರಿ ಎನ್ನುವ ಕಾರಣಕ್ಕಾಗಿ ಸ್ಪಂದನ ಟಿವಿಯಲ್ಲಿ ಈ ಕಾವ್ಯ ಸ್ಪಂದನವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ನಾವು ಆರಿಸಿಕೊಂಡಿರುವಂಥ ಗ್ರಂಥ ಗದುಗಿನ ಭಾರತ, ಗದುಗಿನ ನಾರಾಯಣಪ್ಪ ಅರ್ಥಾತ್ ಕುಮಾರವ್ಯಾಸ, ಕರ್ನಾಟಕ ಭಾರತ ಕಥಾಮಂಜರಿ ಎನ್ನುವಂತಹ ಕಾವ್ಯದ ರಚನೆಯನ್ನು ಮಾಡಿದಂತಹ ಮಹಾನುಭಾವ. ಅವನು ಬರೆಯುವ ಸಂದರ್ಭದಲ್ಲಿ ಹೇಳಿದ್ದಾನೆ, ಇದು ಮಹಾಭಾರತ ಎನ್ನುವಂಥದ್ದು ಕೇವಲ ಕೌರವ ಪಾಂಡವರ ಕಥೆ ಅಲ್ಲ, ಅದು ಕೃಷ್ಣ ಕಥೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾನರು ಮೆಚ್ಚುವಂದದಿ ಅಂತ ಹೇಳಿದ. ಮಾತ್ರ ಅಲ್ಲ, ಎಷ್ಟು ಪ್ರಾಮಾಣಿಕವಾಗಿ ಅವ ಹೇಳಿದ್ದಾನೆ ಅಂತ ಹೇಳಿದರೆ, ನಾನಿಲ್ಲಿ ನಿಮಿತ್ತ ಮಾತ್ರ, ವೀರನಾರಾಯಣನೇ ಕವಿ, ಲಿಪಿಕಾರ ಕುವರವ್ಯಾಸ ಎನ್ನುವಂತಹ ಪ್ರಾಂಜಲವಾದ ಭಾವನೆಯಿಂದ ಹರಿಯ ಒಂದು ಕೀರ್ತನೆಯ ಮಾಧ್ಯಮವಾಗಿ ಈ ಗ್ರಂಥವನ್ನು ಅವ ಬರೆದ. ಯಾಕೆ ರಾಮಾಯಣವನ್ನು ಬರಲಿಲ್ಲ ಅಂತ ಅವರಲ್ಲಿ ಯಾರೋ ಕೇಳಿದಾಗ ಹೇಳಿದಂತೆ, ರಾಮಾಯಣ ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ, ಇಳೆಯಲ್ಲಿ ರಘುವರನ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ. ಅಂದರೆ ರಾಮಾಯಣವನ್ನು ಬರೆದು ಬರೆದು ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟ ಆಗಿದೆ. ಆದ್ದರಿಂದ ನಾನಿವತ್ತು ಈ ಮಹಾಭಾರತವನ್ನು ಆರಿಸಿಕೊಂಡಿದ್ದೇನೆ ಎನ್ನುವ ಭಾವವನ್ನು ಅವರು ಪ್ರಕಟಪಡಿಸ್ತಾನೆ. ಈ ಒಂದು ಮಹಾಕಾವ್ಯದ ಒಂದು ಅಭಿವ್ಯಕ್ತಿ ಸ್ವರೂಪವಾದಂತಹ ಈ ಪ್ರವಚನ ಮಾಲಿಕೆಯನ್ನು ಇಂದಿನಿಂದ ಆರಂಭ ಮಾಡ್ತಾ ಇದ್ದೇವೆ. ಈಗ ಕಥಾ ಪ್ರವೇಶ ಮಾಡೋಣ. ಕೇಳು ಜನಮೇಜಯ ಧರಿತ್ರಿಪಾಲ, ಕೇಳು ಜನಮೇಜಯ ಧರಿತ್ರಿಪಾಲ, ಪಾಂಡುಕುಮಾರ ಗರು ವಿಪಿನಾಂತರದೊಳನುಭವಿಸಿದರು ಸಂವತ್ಸರಾಷ್ಟ್ರಕವಾಯ, ವಿಪಿನಾಂತರದೊಳನುಭವಿಸಿದರು ಸಂವತ್ಸರಾಷ್ಟ್ರಕವ, ಲೀಳೆ ಮಿಗೆಯೈತಂದು ಯಮುನಾ ಕೂಲದಲ್ಲಿ ವರತೀರ್ಥ ಸೇವಾಶೀಲರಿದ್ದರು ಸಕಲ ಮುನಿಜನ ಸಹಿತ ಹರುಷದಲ್ಲಿ, ಯಮುನಾ ಕುಲದಲ್ಲಿ ವರತೀರ್ಥ ಸೇವಾಶೀಲರಿದ್ದರು ಸಕಲ ಮುನಿಜನ ಸಹಿತ ಹರುಷದಲ್ಲಿ. ಈ ಮಹಾಭಾರತದ ಕಥೆಯನ್ನು ವೈಶಂಪಾಯನ ಮಹರ್ಷಿಗಳು ಪರೀಕ್ಷಿನ್ ಮಹಾರಾಜನ ಮಗನಾದಂಥ ಜನಮೇಜಯರಾಯನಿಗೆ ಹೇಳುವಂಥದ್ದು. ಅವ ಸರ್ಪಯಾಗ ಮಾಡಿ ಕುಷ್ಠರೋಗ ಪೀಡಿತನಾದಾಗ ಅದರ ನಿವಾರಣೆಗೆ ಬೇಕಾಗಿ ಈ ಕಥಾ ಕೀರ್ತನೆಯನ್ನು ಶ್ರವಣವನ್ನು ಅವನು ಮಾಡಬೇಕಾಗಿ ಬರ್ತದೆ. ಅವನದ್ದೇ ಪರಂಪರೆಯ ಕಥೆ ಇದು. ಆದ್ದರಿಂದ
ಪ್ರತಿಯೊಂದು ಆಖ್ಯಾನದಲ್ಲಿ ಕೂಡ ಕೇಳು ಜನಮೇಜಯ ಎನ್ನುವಂತಹ ಮಾತು ಬರ್ತದೆ. ಪಾಂಡವರು ಅರಣ್ಯವಾಸದಲ್ಲಿದ್ದಾರೆ, 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸ ಎನ್ನುವಂತಹ ಜೂಜಿನ ಸಭೆಯ ನಿರ್ಣಯದ ಹಾಗೆ ಕಾಮ್ಯಕಾವನಕ್ಕೆ ಬಂದಿದ್ದಾರೆ. 12 ವರ್ಷದಲ್ಲಿ 8 ವರ್ಷ ಮುಗಿದು ಹೋಗಿದೆ. ಈ 8ನೆಯ ವರ್ಷದಲ್ಲಿ ಯಮುನಾ ನದಿಯ ತಟಾಕದಲ್ಲಿ ಬಂದು ಪಾಂಡವರು ಬೀಡುಬಿಟ್ಟಿದ್ದಾರೆ. ಅವರ ಜೊತೆಗೆ ಧೌಮ್ಯಾದಿ ಮಹರ್ಷಿಗಳಿದ್ದಾರೆ. ಈ ಸಂದರ್ಭದಲ್ಲಿ ಆ ಕಡೆ ಹಸ್ತಿನಾವತಿಯಲ್ಲಿ ಏನು ನಡೆಯುತ್ತದೆ? ಆ ಸುಯೋಧನನೇಕ ಛತ್ರ ವಿಳಾಸ ದುರ್ವೀರಾಜ್ಯ ಪದ ವಿನ್ಯಾಸ ವಿಭವದ ಆ ಸುಯೋಧನನೇಕ ಛತ್ರ ವಿಳಾಸ ದುರ್ವೀರಾಜ್ಯ ಪದ ವಿನ್ಯಾಸ ವಿಭವದ ಸುಖದ ಸೌಖ್ಯವನ್ನು ಅನುಭವಿಸುತ್ತಿರಲು ಭೂಸುರ ವ್ರಜ ನಿಖರ ವರ ವಿನ್ಯಾಸ ಮುನಿಜನ ಸಹಿತ ನಿಖರ ವರ ವಿನ್ಯಾಸ ಮುನಿಜನ ಸಹಿತ ವರ ದುರ್ವಾಸ ಮುನಿಪತಿ ಬಂದು ಹೊಕ್ಕನು ದುರ್ವಾಸ ಮುನಿಪತಿ ಬಂದು ಹೊಕ್ಕನು ಹಸ್ತಿನಾಪುರವ ಆ ಹಸ್ತಿನಾವತಿಯ 2 ಕವಲುಗಳು ಚಂದ್ರವಂಶದ ಕುಡಿಗಳು ಕುರುಪಾಂಡವರು. ಧೃತರಾಷ್ಟ್ರ ಮತ್ತು ಪಾಂಡು ಬಹಳ ಅನ್ಯೋನ್ಯವಾಗಿದ್ದಂತಹ ಸಾಹೋದರ್ಯದಲ್ಲಿದ್ದವರು. ಅವರ ನಂತರದ ಈ ಒಂದು ತಲೆಮಾರು ಪಾಂಡವರ ಕೌರವರ ಕಾಲಕ್ಕಾಗುವಾಗ ಅದು ದಾಯಾದ್ಯವಾದಂತಹ ಮಾತ್ಸರ್ಯವಾಗಿ ಬೆಳೆದು ಬಂತು. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎನ್ನುವಂಥ ಒಂದು ಮಾತಿದೆ. ಪಾಂಡವರ ಕೌರವರಲ್ಲಿ ಆ ವೈಷಮ್ಯ ಇವತ್ತು ಬಹಳ ತೂರ್ಯಾವಸ್ಥೆಯಲ್ಲಿ ಬಂದು ಮುಟ್ಟಿದೆ. ಜೂಜಿನ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹಾರ ಆಯಿತು, ಶ್ರೀಕೃಷ್ಣನ ಕಾರುಣ್ಯದಿಂದ ಅಕ್ಷಯಾಂಬರ ಆಯಿತು. ಆ ಬಳಿಕ ವನವಾಸಕ್ಕೆ ಹೋದಂತಹ ಪಾಂಡವರನ್ನು ಮತ್ತೆ ನಾಡಿಗೆ ಬಾರದ ಹಾಗೆ ಮಾಡಬೇಕು ಎನ್ನುವಂಥ ಉದ್ದೇಶ ಕೌರವನದ್ದು. ಆರಂಭದಿಂದಲೂ ಕೂಡ ನಿಷ್ಪಾಂಡವ ಪೃಥ್ವಿಯನ್ನು ಆಳಬೇಕು ಎನ್ನುವುದು ಅವನ ಬಯಕೆ ಆಗಿತ್ತು. ಪಾಂಡವರು ಹೇಗೂ ಅರಣ್ಯದಲ್ಲಿದ್ದಾರೆ, ಆದ್ದರಿಂದ ರಾಜ್ಯದ ಆಡಳಿತದ ಸೌಖ್ಯವನ್ನು ಅನುಭವಿಸುತ್ತಾ ಬಹಳಷ್ಟು ವಿಜೃಂಭಣೆಯಿಂದ ನಗರದಲ್ಲಿ ಇದ್ದಾನಂತೆ ಆ ಕುರುಭೂಪಾಲ, ಆ ದುರ್ಯೋಧನ. ಅಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತದೆ. ಏನದು? ಮುನಿಯ ಭರವನು ಕೇಳಿ ದುರ್ಯೋಧನನು ಭೀಷ್ಮ ದ್ರೋಣ ಗೌತಮರಿ ತನಯ ಗುರುಸೂನು ವಿದುರಾದಿಗಳನ್ನೊಡಗೊಂಡು ಮುನಿಯ ಬರವನು ಕೇಳಿ ದುರ್ಯೋಧನನು ಭೀಷ್ಮ ದ್ರೋಣ ಗೌತಮರಿನ ತನಯ ಗುರುಸೂನು ವಿದುರಾದಿಗಳ ಒಡಗೊಂಡು ವಿನುತ ಭೂಸುರ ನಿವವ ಕಾಂತಾಜನದ ಕನ್ನಡಿ ಕಲಶ ವಾದ್ಯ ಧ್ವನಿ ಸಹಿತಲಿದಿರಾಗಿ ಕಲಶವಾದ್ಯ ಕನ್ನಡಿ ಧ್ವನಿ ಸಹಿತರಿದಿರಾಗಿ ಕಾಣಿಕೆ ಇತ್ತು ನಮಿಸಿದನು ಕಾಣಿಕೆ ಇತ್ತು ನಮಿಸಿದನು. ಈ ವೇಳೆಗೆ ಹಸ್ತಿನಾವತಿಗೆ ಅನಿರೀಕ್ಷಿತವಾಗಿ ಮುನಿವರೇಣ್ಯರೊಬ್ಬರ ಆಗಮನ ಆಗುತ್ತದೆ. ಅದು ಕೂಡ ಎಂಥ ಮುನಿಗಳು! ಕಲಿಯುಗದ ಭಾಷೆಯಲ್ಲಿ ನಾವು ಹೇಳುವುದಿದ್ರೆ ರುದ್ರಸ್ವರೂಪಿಗಳು, ಸಾಕ್ಷಾತ್ ಪರಮೇಶ್ವರನ ಅಪರಾವತಾರ ಅಂತ ಅನಿಸಿಕೊಂಡಿರತಕ್ಕಂತಹ ದೂರ್ವಾಸ ಮಹರ್ಷಿಗಳು ಬಂದಿದ್ದಾರೆ ಹಸ್ತಿನಾವತಿಗೆ. ದೂರ್ವಾಸರ ಕುರಿತಾಗಿ ವಿವರಣೆಯನ್ನು ಕೊಡಬೇಕಾದದ್ದಿಲ್ಲ. ಅತ್ರಿಪುತ್ರರು ಅವರ ಮೂಲ. ತ್ರಿಮೂರ್ತಿಗಳ ಅನುಗ್ರಹದಿಂದ ಅತ್ರಿ ಮಹರ್ಷಿ ಪಡೆದಂತಹ 3 ಮಕ್ಕಳು, ಅದು ಬ್ರಹ್ಮನ ಅನುಗ್ರಹದಿಂದ ಚಂದ್ರ, ಮಹಾವಿಷ್ಣುವಿನ ಅನುಗ್ರಹದಿಂದ ದತ್ತಾತ್ರೇಯ, ಪರಮೇಶ್ವರನ ಅನುಗ್ರಹದಿಂದ ದೂರ್ವಾಸ. ದೂರ್ವಾಸನಾದರೂ ವಿಗಡರೌದ್ರದ ಮುನಿ ವಿಶೇಷ ಅಂತ ಹೇಳಿದ ಕುಮಾರವ್ಯಾಸ. ಅಂದರೆ ಮುನಿಗಳಲ್ಲಿ ಅತ್ಯಂತ ಕೋಪಿಷ್ಠರು, ಅವರಿಗೆ ಮೂಗಿನ ತುದಿಯಲ್ಲಿ ಸಿಟ್ಟು.
ದೂರವಾಸ ಅಂತ ಹೇಳ್ತಾರೆ ಅವರನ್ನು. ಅಂದರೆ ಸಂಸಾರ ಜಂಜಡದಿಂದ ಬಹಳ ದೂರವಾಗಿದ್ದಂಥವರು. ಅವರಿಗೆ ಸಮಾಧಾನವಾಗುವ ರೀತಿಯಲ್ಲಿ ನಡ್ಕೊಂಡ್ರೆ ಮಾತ್ರ ನಮಗೆ ಶ್ರೇಯಸ್ಸು, ಇಲ್ಲದೇ ಇದ್ದರೆ ಎಂಥದ್ದಾಗ್ತದೆ ಅಂತ ಹೇಳಿ ದೂರ್ವಾಸರು ಕುಂತಿ ಭೋಜನ ಅರಮನೆಗೆ ಬಂದಾಗ ಆದಂತಹ ಘಟನೆ ನಮಗೆ ಗೊತ್ತಿದೆ. ಆ ಕುಂತಿಗೆ 5 ಮಂತ್ರಗಳನ್ನು ಕೊಟ್ಟದ್ದು, ಅದರ ಪರಿಣಾಮದಲ್ಲಿ ಕರ್ಣ ಜನಿಸಿದ್ದೆಲ್ಲ ನಾವು ಕೇಳಿದ್ದೇವೆ. ಅಂಥದ್ದೇ ಆ ಮುನಿಗಳು ಇವತ್ತು ಹಸ್ತಿನಾವತಿಗೆ ಬಂದಿದ್ದಾರೆ. ಬಂದದ್ದು ಒಬ್ಬರಲ್ಲ, 18,000 ಶಿಷ್ಯರನ್ನು ಸೇರಿಸಿಕೊಂಡು ಹಸ್ತಿನಾವತಿಗೆ ಅವರು ಬಂದಿದ್ದಾರೆ. ಮುನಿಗಳು ಬರುವುದನ್ನು ದೂರದಿಂದಲೇ ಕಂಡಂತಹ ಸುಯೋಧನ ಇದನ್ನು ತನಗೆ ಅನುಕೂಲವಾಗಿ ಬಳಸಿಕೊಳ್ಳಬೇಕು ಎನ್ನುವಂತಹ ಚಾಣಾಕ್ಷತನದಿಂದ ಬಹಳ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾನಂತೆ. ಹೇಗೆ ಸ್ವಾಗತಿಸ್ತಾನೆ ಅಂತ ಹೇಳಿದರೆ, ತನ್ನೆಲ್ಲ ಗುರುಜನರನ್ನು, ತನ್ನ ಆಪ್ತರನ್ನು, ತನ್ನ ಬಂಧುಗಳನ್ನು, ತಮ್ಮ ಮಿತ್ರರನ್ನೆಲ್ಲ ಸೇರಿಸಿಕೊಂಡು ಅವರು ಬರುವಲ್ಲಿಗೆ ಹೋಗ್ತಾನೆ. ಅವನು ಹೋಗುವಾಗ ಅವನ ಜೊತೆಯಲ್ಲಿ ತಾತ ಭೀಷ್ಮಾಚಾರ್ಯರಿದ್ದಾರೆ, ಗುರುಗಳಾದಂಥ ದ್ರೋಣಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮಾದಿಗಳಿದ್ದಾರೆ, ಮಿತ್ರನಾದಂಥ ಕರ್ಣ ಇದ್ದಾನೆ, ಸಹೋದರನಾದಂಥ ದುಶ್ಯಾಸನ ಇದ್ದಾನೆ. 100 ಸಹೋದರರನ್ನು ಸೇರಿಸಿಕೊಂಡು ಬಹಳಷ್ಟು ಗೌರವದಿಂದ ವಿಜೃಂಭಣೆಯಿಂದ ಅವರನ್ನು ಸ್ವಾಗತ ಮಾಡ್ತಾನಂತೆ. ಕಲಶ ಕನ್ನಡಿಯನ್ನು ಹಿಡಿದಂತಹ ಮುತ್ತೈದರು ಕೂಡ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಹಾಗೆ ಬಹಳ ಗೌರವದಿಂದ ಆ ಋಷಿಗಳನ್ನು ಕರ್ಕೊಂಡು ಬಂದು ಉಚಿತಾಸನದಲ್ಲಿ ಕೂತುಕೊಳ್ಳಿಸ್ತಾನೆ. ಆಗ ವಂದನೆಯ ಕೈಗೊಳ್ಳುತ್ತ ಗಂಗಾನಂದನನ, ವಂದನೆಯ ಕೈಗೊಳ್ಳುತ್ತ ಗಂಗಾನಂದನನ ಕೈಪಿಡಿದು ಕೈಪಿಡಿದು ಬರೆ ಕೃಪ ಮುಂದೆ ಕರ್ಣಾದಿಗಳ ಗಡನದಿ ಹೊಕ್ಕನು ಅರಮನೆಯ ಬಂದನಂಗನೆ ಸಹಿತ ನಮಿಸಿದ ಅಂಗನೆ ಸಹಿತ ನಮಿಸಿದ ನಂದನ ಪ್ರಪನನು ಹರಸಿ ಹರುಷದಲಂದು ಮುನಿ ಮಂಡಿಸಿದ ಉನ್ನತ ಸಿಂಹಪೀಠದಲ್ಲಿ ಉನ್ನತ ಸಿಂಹಪೀಠದಲ್ಲಿ. ಬಹಳ ಭಕ್ತಿ ಗೌರವಗಳಿಂದ ತನಗೆ ಕೊಟ್ಟಿರತಕ್ಕಂತಹ ಗೌರವವನ್ನು ಸ್ವೀಕಾರ ಮಾಡಿದಂತಹ ದೂರ್ವಾಸ ಮಹರ್ಷಿಗಳು ಹಿರಿಯರಾದಂತಹ ಉಭಯಕುಲ ಪಿತಾಮಹರಾದಂತಹ ಭೀಷ್ಮ ಆಚಾರ್ಯರ ಕೈ ಹಿಡಿದುಕೊಂಡು ಆ ಉಚಿತಾಸನದ ಕಡೆಗೆ ಬರ್ತಾ ಇದ್ದಾರೆ. ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅವರ ಪಾದ ಪ್ರಕ್ಷಾಳನೆಯನ್ನು ಮಾಡಿ ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ದಾನೆ ಸುಯೋಧನ. ಈ ವರ್ತಮಾನವನ್ನು ಕೇಳಿದಂತಹ ಧೃತರಾಷ್ಟ್ರ ಭೂಪತಿ ಕಣ್ಣಿಲ್ಲದೇ ಇದ್ದರೂ ಕೂಡ ಋಷಿಜನರ ಬರವನ್ನು ಕಂಡು ಸಂತೋಷದಿಂದ ಅವರನ್ನು ವಂದಿಸಬೇಕು ಎನ್ನುವ ಕಾರಣಕ್ಕಾಗಿ ತನ್ನ ಮಡದಿಯಾದಂತಹ ಗಾಂಧಾರಿಯ ಸಹಿತವಾಗಿ ಅಲ್ಲಿಗೆ ಬರ್ತಾನಂತೆ. ಬಂದು ಮುನಿಗಳಿಗೆ ವಂದನೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆಯುತ್ತಾನೆ. ಇಷ್ಟೆಲ್ಲ ಆಗುವಾಗ ಮಧ್ಯಾಹ್ನದ ಹೊತ್ತಾಗ್ತದೆ. ಆ ಹೊತ್ತಿಗೆ ಆ ಋಷಿಗಳಿಗೆ ಬೇಕಾದಂಥ ಆತಿಥ್ಯದ ಎಲ್ಲ ವ್ಯವಸ್ಥೆಯನ್ನು ಕೂಡ ಸುಯೋಧನ ಮಾಡಿರ್ತಾನೆ. ಹೊಳೆವ ಹೊಂಗಲಶದಲ್ಲಿ ಹೊಳೆವ ಹೊಂಗಲಶದಲ್ಲಿ ತುಂಬಿದ ಜಲದಲ ಮುನಿಪತಿಯ ಪಾದವ ತೊಳೆದು ಮಧುಪರ್ಕಾದಿ ಮನ್ನಣೆಯುಂ ಸತ್ಕರಿಸಿ ಮಧುಪರ್ಕಾದಿ ಮನ್ನಣೆಯುಂ ಸತ್ಕರಿಸಿ ಬಳಿಕ ಕುಶಲವ ಕೇಳ್ದು ಮುನಿ ಸಂಕುಲವನೊಲಿದಾದರಿಸಲಿತ್ತಲೂ ಒಲವು ಮಿಗೆ ಎಡೆಯಾದುದಾರೋ ಗಣಗೆ ಮುನಿ ಹೊಕ್ಕನು ಆ
ಮನೆಗೆ ಅತಿಥಿಗಳಾಗಿ ಯಾರೇ ಬರಲಿ, ಅವರನ್ನು ಆಧರಿಸುವಂಥದ್ದು ಗೃಹಸ್ಥನ ಧರ್ಮ. ಅದರಲ್ಲಿಯೂ ಕೂಡ ಒಂದು ಅರಮನೆಯಲ್ಲಿ ಒಂದು ರಾಜ್ಯವನ್ನು ಆಳುವಂಥ ಅರಸು ಸಂತತಿ ಅಲ್ಲಿಗೆ ಬರುವಂಥ ಗುರುಜನರನ್ನು, ಹಿರಿಯರನ್ನು, ಋಷಿಮುನಿಗಳನ್ನು ಯಥಾವತ್ತಾಗಿ ಸತ್ಕರಿಸಬೇಕಾಗಿ ಇರುವಂಥದ್ದು ಆ ಕಾಲದ ಒಂದು ಸಂಪ್ರದಾಯ. ಆ ಕಾಲ ಅಂತಲ್ಲ, ಯಾವತ್ತಿಗೂ ಕೂಡ ಈ ಅತಿ ಸತ್ಕಾರಕ್ಕೆ ಭಾರತೀಯವಾದಂಥ ಪರಂಪರೆ ಬಹಳ ಪ್ರಸಿದ್ಧಿಯಾದದ್ದು. ಕೌರವ ಎಂಥವನೇ ಇರಲಿ, ಆದರೆ ನಡೆದು ಬಂದಿರತಕ್ಕಂಥ ಸಂಪ್ರದಾಯವನ್ನು ಅವ ಬಿಟ್ಟವನಲ್ಲ. ಉಚಿತಾಸನದಲ್ಲಿ ಎತ್ತರವಾದಂಥ ಸಿಂಹವಿಷ್ಟರದಲ್ಲಿಯೇ ಆ ದೂರ್ವಾಸರನ್ನು ಕೂತುಕೊಳ್ಳಿಸಿದ್ದಾನೆ. ಒಂದು ಭಾಗದಲ್ಲಿ ಧೃತರಾಷ್ಟ್ರ ಗಾಂಧಾರಿಯರು ನಿಂತಿದ್ದಾರೆ, ಮತ್ತೊಂದು ಭಾಗದಲ್ಲಿ ಹಿರಿಯರಾದಂಥ ಭೀಷ್ಮ ದ್ರೋಣಾದಿಗಳು ನಿಂತಿದ್ದಾರೆ. ಅಂಜಲಿಬದ್ಧನಾಗಿ ಕೈಕಟ್ಟಿ ಇವನೂ ನಿಂತಿದ್ದಾನೆ ಸುಯೋಧನ. ಹಾಗೆ ಆ ಋಷಿಗಳಿಗೆ ಬೇಕಾದಂಥ ಆತಿಥ್ಯದ ಬೇರೆ ಬೇರೆ, ಅಂದರೆ ಷೋಡಶೋಪಚಾರ ಅಂತ ನಾವು ಹೇಳ್ತೇವೆ, ಆ ಎಲ್ಲ ಉಪಚಾರಗಳನ್ನು ಮಾಡಿದ್ದಾನೆ. ಕಳಶ ಕನ್ನಡಿಗಳನ್ನು ಹಿಡಿದು ಹೊನ್ನಿನ ಕಲಶದಲ್ಲಿ ಜಲವನ್ನು ತಂದು ಅವರ ಪಾದವನ್ನು ತೊಳೆದು ಆ ಪಾದದ ಜಲವನ್ನು ನೆತ್ತಿಗೆ ಆಘ್ರಾಣಿಸಿಕೊಂಡು ಆ ಮೂಲಕವಾಗಿ ತನ್ನ ವಿನೀತ ಭಾವವನ್ನು ಪ್ರಕಟಪಡಿಸಿದ್ದಾನೆ. ನಡು ಮಧ್ಯಾಹ್ನದ ಹೊತ್ತಾದದ್ದರಿಂದ ತಾವು ಆರೋಗಣೆ ಬರಬೇಕು ಎನ್ನುವ ಹಾಗೆ ಆಹ್ವಾನವನ್ನು ಕೊಡ್ತಾನೆ. ಇವರ ಒಂದು ಆಹ್ವಾನವನ್ನು ಮನ್ನಿಸಿ ದುರ್ವಾಸ ಮಹಾನಿಗಳು, ಮಹಾಮುನಿಗಳು ಭೋಜನಕ್ಕೆ ಸಿದ್ಧರಾಗ್ತಾರೆ. ಷಡುರಸನ್ನದರಡೆಯು ಷಡುರಸನ್ನದ ಆದರಣೆಯು ಉಡುಗೊರೆಗಳು ತುಷ್ಟಿಪಡಿಸಿದಾಗ ಪೊಡವಿ ಪಾಲಕ ಋಷಿಗಳಷ್ಟಿತಿ ಸಾವಿರದ ಕಡು ಸುಖದ ಸನ್ಯಾಸಿ ವೇಷದ ಮೃಡನು ಮುದದಲ್ಲಿ ಕೌರವನ ಮೈದಡವಿ ಕಡು ಸುಖದ ಸನ್ಯಾಸಿ ವೇಷದ ಮೃಡನು ಮುದದಲ್ಲಿ ಕೌರವನ ಮೈದಡವಿ ಮೆಚ್ಚಿದೆ ಮಗನೇ ಬೇಡ ಒಲಿದುದನು ನಿನಗೆಂದ. ಅರಣ್ಯದಲ್ಲಿ ಆಶ್ರಮವನ್ನು ರಚಿಸಿಕೊಂಡಿರತಕ್ಕಂತಹ ಋಷಿಮುನಿಗಳು ಯಾವತ್ತೂ ಕೂಡ ಸಾತ್ವಿಕ ಆಹಾರವನ್ನು ಸೇವಿಸುವಂಥವರು. ಅವರಿಗೆ ಮೃಷ್ಟಾನ್ನ ಭೋಜನ ಯಾವತ್ತೂ ಬೇಕು ಅಂತ ಏನೂ ಇಲ್ಲ. ಅಂದರೆ ಕಂದಮೂಲಾದಿಗಳನ್ನು ತಿಂದು ಕೂಡ ಅವರು ಬದುಕಬಲ್ಲವರು. ಆದರೆ ಒಬ್ಬ ಗೃಹಸ್ಥನ ಮನೆಗೆ ಹೋದಾಗ ಅವನ ಇಚ್ಛೆಯನ್ನು ಪೂರೈಸಿಕೊಡಬೇಕಾದದ್ದು ಅವರಿಗೆ ಕರ್ತವ್ಯ ಆಗುತ್ತದೆ. ಬಂದದ್ದು ಅರಮನೆಗೆ, ರಾಜಯೋಗ್ಯವಾದಂಥ ಉಪಚಾರಗಳನ್ನು ಸ್ವೀಕಾರ ಮಾಡಿದ್ದಾರೆ, ಅದರ ಜೊತೆಗೆ ಕೊಡುವಂಥ ಭೋಜನವನ್ನು ಕೂಡ ಸ್ವೀಕಾರ ಮಾಡಬೇಕಾದದ್ದು ಆ ಹೊತ್ತಿಗೆ ಅವರ ಕರ್ತವ್ಯ. ಅದಕ್ಕೇನು ಕಡಿಮೆ ಮಾಡಲಿಲ್ಲ ಕೌರವ. ಷಡ್ರಸೋಪೇತವಾದಂಥ ಭೋಜನವನ್ನು ಏರ್ಪಾಡು ಮಾಡಿದ್ದಾನೆ. ಸಿಹಿಗೆ ಸಿಹಿ, ಉಪ್ಪಿಗೆ ಉಪ್ಪು, ಖಾರಕ್ಕೆ ಖಾರ, ಹುಳಿಗೆ ಹುಳಿ, ಎಲ್ಲ ರೀತಿಯದ್ದಾದಂತಹ ಪಾಕಶಾಸ್ತ್ರ ಪ್ರವೀಣರಾದಂತಹ ಅಡುಗೆಯವರನ್ನು ಇಟ್ಟುಕೊಂಡು ಈ ಋಷಿಮುನಿಗಳಿಗೆ ಬೇಕು ಬೇಕಾದಂತಹ ಆಹಾರ ವಸ್ತುಗಳನ್ನು ತಯಾರಿಸಿ ಅವರನ್ನು ಭೋಜನೆಗೆ ಕರೆದಿದ್ದಾನೆ. ಕೇವಲ ಒಬ್ಬರಲ್ಲ ದೂರ್ವಾಸ ಮಹಾಮುನಿಗಳು, ಅವರ ಅಷ್ಟಾದಶ ಸಹಸ್ರ ಶಿಷ್ಯಕೋಟಿ ಕೂಡ ಅವರ ಜೊತೆಗೆ ಇದೆ. ಆ ಎಲ್ಲವರಿಗೂ ಕೂಡ ಹೊಟ್ಟೆ ತುಂಬ ಊಟವನ್ನು ಬಡಿಸ್ತಾ ಇದ್ದಾನೆ. ಬಹಳ ಸಂತೃಪ್ತಿ ಆಯಿತಂತೆ, ದೇಗಿನ ತರಂಗ ಬಂತು. ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಒಂದು ಮಾತಿದೆ. ಆದ್ದರಿಂದ ಭೋಜನ ಪ್ರಿಯ ಅಂತ ಹೇಳಿದ ಕೂಡಲೇ ಅವರು ಹೊಟ್ಟೆ ಬಾಕರು ಅಂತ ಅಲ್ಲ. ಶುಚಿರುಚಿಯಾದಂತಹ ಭೋಜನವನ್ನು ಯಾವ ರೀತಿಯಲ್ಲಿ ಸವಿಯಬೇಕು ಅದು ಅವರನ್ನು ನೋಡಿ ಕಲಿಯಬೇಕು. ಆ ರೀತಿಯದ್ದಾದಂತಹ ಭೋಜನ ದೊರೆತಾಗ ಬಹಳ ಸಂತುಷ್ಟರಾಗಿದ್ದಾರೆ ದುರ್ವಾಸರು ಮತ್ತು ಅವರ ಶಿಷ್ಯಗಣ. ಸಂತೋಷದಿಂದ ಅನ್ನದಾತ ಸುಖಿನೋ ಭವಂತು ಅಂತ ಆಶೀರ್ವಾದ ಕೊಡಬೇಕಾದದ್ದು ಅತಿಥಿಯಾದವನ ಕರ್ತವ್ಯ. ಇವರಷ್ಟು ಮಾತ್ರ ಅಲ್ಲ, ಆ ಸುಯೋಧನ ಮೈದಡವಿ ಅವನು ಕೊಟ್ಟಂತಹ ಆತಿಥ್ಯದಿಂದ ಸಂತುಷ್ಟರಾಗಿ ಒಂದು ಮಾತು ಹೇಳ್ತಾರೆ. ಅರಸ ಕೇಳಂಗೈ ತಳೆದಹಿಯ ಹರುಷವನು ಅರಸ ಕೇಳ ಅಂಗೈ ದಲಿಗ ಹರುಷವನು ಕಲ್ಲೆಂದು ಟೆಕ್ಕೆಯ ಹರಳಿನಲ್ಲಿ ಹರೂಪಿಸುವ ಮೂಢ ಮನುಷ್ಯ ರಂಧದಲ್ಲಿ ಹರಳಿನಲ್ಲಿ ಹರೂಪಿಸುವ ಮೂಢ ಮನುಷ್ಯ ರಂಧದಲ್ಲಿ ಆ
ಅರಸ ಕೌರವನೆಂದನಿ ಬರುವರಸಿ ಪಾಂಡವರರಸಿ ಉಣಲೊಡನಿರದೆ ಕವಳದ ಬೇಡಿಯ ಭ್ಯಾಗತರು ನೀವೆಂದ ಪಾಂಡವರರಸಿಯ ಉಣಲೊಡನಿರದೆ ಕವಳದ ಬೇಡಿಯ ಭ್ಯಾಗತರು ನೀವೆಂದ ಆ ಕಾಲದಲ್ಲಿ ಮಹಾನ್ ಯೋಗಿಗಳಾದಂತಹ ಋಷಿಮುನಿಗಳು ತಮ್ಮ ತಪಪ್ರಭಾವದಿಂದ ಏನನ್ನೂ ಮಾಡತಕ್ಕವರು. ಅವರ ಮಾತು ಮಂತ್ರವಾಗ್ತದೆ, ಅವರು ಹೇಳಿದ್ದು ಆ ಕ್ಷಣದಲ್ಲಿ ಅದು ಸಾಕ್ಷಾತ್ಕರಿಸಲ್ಪಡುತ್ತದೆ. ಅವರು ಸಿಟ್ಟಿಗೆದ್ರೆ ಇಡೀ ಪ್ರಪಂಚವನ್ನೇ ಉರುಹವಲ್ಲಂತಹ ಶಕ್ತಿಯನ್ನು ಹೊಂದಿದವರು. ಸೃಷ್ಟಿ ಸ್ಥಿತಿ ಲಯ ಇದು ಮೂರು ಮೂರ್ತಿಗಳ ಕೆಲಸ ಆಗಿದ್ದರೂ ಕೂಡ ಒಬ್ಬ ತಪಸ್ವಿಯಾದಂತಹ ಮುನಿ ಆ ಮೂರನ್ನೂ ಒಬ್ಬನೇ ಮಾಡತಕ್ಕದಷ್ಟು ಶಕ್ತಿಯನ್ನು ಹೊಂದಿದವ. ದೂರ್ವಾಸರು ಅಂತಹ ಯೋಗಿಗಳು, ಅವರಿಗೆ ಸಮಾಧಾನವಾಗಿದೆ, ಸಂತೃಪ್ತಿಯಾಗಿದೆ ಈ ಭೋಜನದಿಂದ. ಆದ್ದರಿಂದ ಸುಯೋಧನ ಮೈದಡವಿ ಕೇಳ್ತಾರಂತೆಯೇ, ಮಹಾರಾಜ ನಿನಗೇನು ಬೇಕು ಕೇಳು. ದೇವರಿಗೆ ವರ ಕೊಡುವ ಶಕ್ತಿ ಇದೆ, ದೇವರನ್ನು ಬಿಟ್ಟರೆ ಆ ಶಕ್ತಿ ಇರುವಂಥದ್ದು ಋಷಿಗಳಿಗೆ. ನಿನಗೇನು ಬೇಕಾದರೂ ಕೇಳು, ಸಂತೋಷದಿಂದ ನಾನು ಕೊಡುವುದಕ್ಕೆ ಸಿದ್ಧನಿದ್ದೇನೆ ಎನ್ನುವಂಥ ಅಭಯವನ್ನು ನೀಡ್ತಾರೆ. ಸಂತೋಷ ಆಯಿತು ಸುಯೋಧನನಿಗೆ. ಆದರೆ ಅವನ ಮನಸ್ಸು ಎಂಥದ್ದು ನೋಡಿ, ಅವನಿಗೆ ಯಾವತ್ತೂ ಕೂಡ 24 ಗಂಟೆ ಕೂಡ ಅವನಿಗೆ ಸಿಂಹಸ್ವಪ್ನರಾಗಿರುವವರು ಪಾಂಡವರು. ಹೇಗಾದರೂ ಪಾಂಡವರು ಮರಳಿ ಊರಿಗೆ ಬರಬಾರದು ಅಂತ ಉಂಟು, ಮಾತ್ರ ಅಲ್ಲ ಅವರು ಎಲ್ಲಾದರೂ ಜೀವಂತವಾಗಿದ್ದರೆ ನನಗೆ ಒಂದಲ್ಲ ಒಂದು ಸಮಯಕ್ಕೆ ಅದರಿಂದ ಕುತ್ತು ಬರ್ತದೆ. ಹಾಗಾಗಿ ಪಾಂಡವರು ಇಲ್ಲದೆ ಅಂತೆ ಮಾಡುವಂತಹ ದಾರಿ ಯಾವುದು ಅಂತ ಹುಡುಕ್ತಾ ಇದ್ದದ್ದು. ಋಷಿಗಳು ಕೇಳಿದರೆ ಅವನಿಗೆ ಇನ್ನೂ ಕೊಡುವುದಕ್ಕೆ ಶಕ್ತರು, ಅದನ್ನು ಅನುಕೂಲಕರವಾಗಿ ಅವನು ಉಪಯೋಗಿಸಬೇಕಾಗಿತ್ತು. ಆದರೆ ಅವನ ಮನಸ್ಸು ಎಂತಹ ಕಲ್ಮಶದಿಂದ ಕೂಡಿರುವಂಥದ್ದು ಎನ್ನುವುದಕ್ಕೆ ಅವನು ಏನು ಕೇಳಿದ್ದಾನೆ ಎನ್ನುವುದು ನಮಗೆ ಸಾಕ್ಷಿಯಾಗ್ತದೆ. ಪರುಷಮಣಿ ಸಿಕ್ಕಿದೆ ಕೈಯಲ್ಲಿ, ಆ ಪರುಷಮಣಿಯನ್ನು ಎಲ್ಲಿ ಸೋಕಿದರೂ ಕೂಡ ಅದು ಬಂಗಾರ ಆಗ್ತದೆ. ಆದರೆ ಮೂರ್ಖನಾದವ ಏನು ಮಾಡ್ತಾನೆ, ಪರುಷಮಣಿಯನ್ನು ಬಿಟ್ಟು ಒಂದು ಕಲ್ಲಿನ ಹರಳನ್ನು ಕೈಗೆ ಹಿಡಿದರೆ ಹೇಗೆ? ಮಂಗನಿಗೆ ಮಾಣಿಕ್ಯವನ್ನು ಕೊಟ್ಟರೆ ಅದರ ರುಚಿ ಅದಕ್ಕೆ ಗೊತ್ತಾಗುವುದಿಲ್ಲ, ಹಲ್ಲಿಗೆ ಕಚ್ಚುತ್ತದೆ, ಸಿಹಿ ಇಲ್ಲ ಅಂತ ಬಿಸಾಡಿ ಬಿಡುತ್ತದೆ. ಅದೇ ರೀತಿಯದ್ದಾಯಿತಂತೆ ಈ ಸುಯೋಧನನ ಒಂದು ಅವನದಾದಂತಹ ಆ ಸ್ಥಿತಿ. ಅವನು ಏನು ಕೇಳ್ತಾನೆ, ಸ್ವಾಮಿ ನಿಜವಾಗಿ ನನ್ನ ಉಪಚಾರದಿಂದ ನೀವು ಸಂತೃಪ್ತಿಯನ್ನು ಪಡೆದದ್ದೇ ಹೌದಾಗಿದ್ದರೆ ಒಂದು ಉಪಕಾರ ಮಾಡಬೇಕು. ಆಯಿತು ಕೇಳು, ಏನು ಉಪಕಾರ ನಿನಗೆ? ಬೇರೇನಲ್ಲ, ನೀವು ಹೇಗೂ ನಮ್ಮಲ್ಲಿಗೆ ಬಂದಿದ್ದೀರಿ, ಒಂದು ಸಲ ಕಾಮ್ಯಕಾವರದವರೆಗೆ ನಿಮ್ಮ ಪಾದವನ್ನು ಬೆಳೆಸಬೇಕು. ಅಲ್ಲಿ ಯಾರಿದ್ದಾರೆ? ಅಲ್ಲಿ ಬೇರೆ ಯಾರೂ ಅಲ್ಲ, ನಮ್ಮ ದಾಯಾದಿಗಳಾದಂಥ ಪಾಂಡವರಿದ್ದಾರೆ. ಒಂದಲ್ಲ ಒಂದು ಕಾಲಕ್ಕೆ ಅವರಿಂದ ನಮಗೆ ತೊಂದರೆ ತಪ್ಪಿದ್ದಲ್ಲ. ಆದ್ದರಿಂದ ನೀವು ಮಾಡಬೇಕಾದದ್ದು ಬೇರೆ ಏನೂ ಅಲ್ಲ, ಕಾಮ್ಯಕಾವನಕ್ಕೆ ಹೋಗಿ ಅದು ಕೂಡ ಮಧ್ಯಾಹ್ನ ತಿರುಗಿದ ನಂತರ ಹೋಗಬೇಕು. ದ್ರೌಪದಿಯ ಊಟ ಆದ ಮೇಲೆ ಅಲ್ಲಿಗೆ ಹೋಗಿ ನೀವು ಭೋಜನವನ್ನು ಕೇಳಬೇಕು ನಿಮ್ಮ ಶಿಷ್ಯಗಳಕ್ಕೋಸ್ಕರ ಅಂತ ಕೇಳಿದ. ಋಷಿಗಳಿಗೆ ಯಾಕೋ ಇದು ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ ಅವನ ಮನಸ್ಥಿತಿ, ಆದರೆ ಗೊತ್ತಿಲ್ಲದ ಹಾಗೆ ಅವರು ವರ್ತಿಸಿದರು. ಇವನ ಉದ್ದೇಶ ಏನು ಅಂತ ಹೇಳಿದರೆ, ಸೂರ್ಯನಿಂದ ಸಿಕ್ಕಿದಂಥ ಅಕ್ಷಯ ಪಾತ್ರೆ ಉಂಟು ಪಾಂಡವರಿಗೆ, ಅದಿರುತ್ತ ಎಷ್ಟು ಮಂದಿ ಬಂದರೂ ಕೂಡ ಅವರನ್ನು ಉಪಚರಿಸುವುದಕ್ಕೆ ಅವರಿಗೆ ಬೇಕಾದಷ್ಟು ವಸ್ತುಗಳು ಸಿಗ್ತವೆ. ಆದರೆ ದ್ರೌಪದಿ ಊಟ ಮಾಡಿದ ಮೇಲೆ ಆಮೇಲೆ ಅದರಿಂದ ಯಾವುದೇ ಆಹಾರ ಸಿಗುವುದಿಲ್ಲ, ಅದು ಇವರಿಗೆ ಗೊತ್ತಾಗಿದೆ. ಆದ್ದರಿಂದ ಆ ನಂತರ ನೀವು ಹೋಗಬೇಕು ಎನ್ನುವ ಮಾತನ್ನು ಅವ ಹೇಳಿದ. ಈ ಮಾತನ್ನು ಕೇಳಿದಂತಹ ದುರ್ವಾಸ ಮಹಾಮುನಿಗಳು ಮನಸ್ಸಿನಲ್ಲೇ ನಕ್ಕರಂತೆ. ಭೂಪ ಕೇಳ್ಯರಡುಂಟೆ, ಭೂಪ ಕೇಳ್ಯರಡುಂಟೆ, ನಿನ್ನಾಳಾಪವನು ಕೈಗೊಂಡೆನೆನುತ. ಭೂಪ ಕೇಳ್ಯರಡುಂಟೆ, ನಿನ್ನಾಳಾಪವನು ಕೈಗೊಂಡೆನೆನುತ. ಮಹಾಪರಾಕ್ರಮಿಯೇಳಲೊಡನೆದ್ದು ನೃಪಸ್ತೋಮ, ಮಹಾಪರಾಕ್ರಮಿಯೇಳನೊಡನೆದ್ದು ನೃಪಸ್ತೋಮ, ತಾಪಸರು ಬಳಿ ಬಿಡಿದು ಬರೆ, ತಾಪಸರು ಬಳಿ ಬಿಡಿದು ಬರೆ, ಬಳಿಕಾಪುರದ ಹೊರವಂಟು
ಭವ ನಿರ್ಲೇಪ ಭೀಷ್ಮ ದ್ರೋಣರನು ಕಳುಹಿದನು ಮನೆಗಳಿಗೆ. ದುರ್ಯೋಧನ ಮನಸ್ಸು ಏನು ಎನ್ನುವುದು ಅರ್ಥ ಆಗಿದೆ ದುರ್ವಾಸ ಮಹಾಮುನಿಗಳಿಗೆ. ಅವನೇನಾದರೂ ಸ್ವರ್ಗ ಕೇಳಿದರೆ ಅದನ್ನು ಕೊಡಬೇಕಾಗಿತ್ತು, ಮೋಕ್ಷ ಕೇಳಿದರೆ ಅದನ್ನು ಕೊಡಬೇಕಾಗಿತ್ತು, ಅಥವಾ ಇಡೀ ಆರ್ಯಾವರ್ತ ಚಕ್ರವರ್ತಿ ಆಗಬೇಕು ಅಂತ ಕೇಳಿದರೆ ಅದನ್ನು ಕೊಡಬಹುದಿತ್ತು. ಅದು ಬಿಟ್ಟು ಪಾಂಡವರ ಬಳಿಗೆ ಹೋಗಿ ಅವರಿಂದ ಅನ್ನಾರ್ಥಿಯಾಗಿ ನೀವು ಕೇಳಬೇಕು ಊಟ ಅಂತ ಕೇಳಿದ್ದಾನೆ. ಏ ಆಗಲಿ, ನೀನು ಹೇಳಿದ ಹಾಗಾಗಲಿ, ಋಷಿವಾಕ್ಯ ಯಾವತ್ತೂ ಪುಸಿಯಾಗುವುದಿಲ್ಲ. ನಿನ್ನ ಇಚ್ಛೆ ಅದೇ ಹೌದಾಗಿದ್ದರೆ ಹಾಗೆಯೇ ಮಾಡುತ್ತೇನೆ, ಈಗ ನಾನು ಬರ್ತೇನೆ ಅಂತ ಹೇಳಿ ಎದ್ದು ನಿಂತು ಶಿಷ್ಯ ಗಡನದ ಸಮೇತವಾಗಿ ದೂರ್ವಾಸರು ಹೊರಟು ಹೋಗುತ್ತಾರೆ. ಅವರನ್ನು ತಲೆಬಾಗಿಲಿನವರೆಗೆ ಬಂದು ಭೀಷ್ಮಾದಿ ಹಿರಿಯರು ಬೀಳ್ಕೊಡುತ್ತಾರೆ. ಮುಂದೆ ಏನು ನಡೆಯುತ್ತದೆ ಎನ್ನುವುದನ್ನು ಮುಂದಿನ ವಾರದ ಕಾವ್ಯಸ್ಪಂದನದಲ್ಲಿ ಕೇಳೋಣ. ಈಗ ಭರತವಾಕ್ಯ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮ ಯಾಗ ಫಲ. ಮೇಧಿನಿಯ ನೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವವುದು. ಆಧರಿಸಿ ಭಾರತದೊಣ್ಣೋ ಅಕ್ಷರವ ಕೇಳ್ದರಿಗೆ, ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.